ನಮಸ್ತೆ ಕಗ್ಗ ಎಂಟುನೂರ ಇಪ್ಪತ್ತಾರು ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗಳಿಸಲಿ ಕಲೆಗಳನ್ನು ನಯವು ಚರ್ಯಲಿ ಮಂಗಳೋನ್ನತ ಮಂಕುತಿಮ್ಮ ಸಂಗಳಿಸಲಿ ಕಲೆಗಳನ್ನು ನಯವು ಚರ್ಯೆಯಲಿ ಮಂಗಳೋತ ಕಲೆಯೊ ಮಂಕುತಿಮ್ಮ ಕಗ್ಗದ ಭಾವಾರ್ಥ ಹೀಗಿದೆ ಸಂಗೀತ ಸಾಹಿತ್ಯ ನಾಟ್ಯ ಮುಂತಾದವು ಒಂದೊಂದು ಕಲೆಗಳು ನಮ್ಮ ಬದುಕನ್ನು ರೂಪಿಸುವ ನಮ್ಮ ಆಚಾರ ವಿಚಾರದಲ್ಲಿ ಈ ಕಲೆಗಳ ವಿಚಾರವು ಚರ್ಚೆಯನ್ನು ಜೀವಿಸುವ ಕಲೆಯನ್ನು ಅತ್ಯುತ್ತಮವಾಗಿಸುತ್ತದೆ ಎನ್ನುವ ವಿಚಾರದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಖಗ್ಗದ ವ್ಯಾಖ್ಯಾನ ಹೀಗಿದೆ ಸಂಗೀತ ಒಂದು ಅದ್ಭುತ ಕಲೆ ಶಾಸ್ತ್ರಬದ್ಧವಾದ ಸಂಗೀತಕ್ಕೆ ಭಾವವನ್ನು ತುಂಬುವಂತಹ ಸಾಹಿತ್ಯ ಮತ್ತು ಆ ಸಾಹಿತ್ಯದಲ್ಲಿ ಸಂಗೀತವನ್ನು ಪ್ರಸ್ತುತಿಪಡಿಸಿ ತಾವು ಭಕ್ತಿಯಿಂದ ತನ್ಮತೆಯಿಂದ ಸಂತಸಪಟ್ಟು ಇತರರನ್ನೂ ಕೂಡ ಸಂತೋಷಪಡಿಸುವಂತಹ ಅದ್ಭುತ ಕಲೆ ಆ ಕಲೆಯೇ ಸಂಗೀತ ಕಲೆ ದೇಹವನ್ನು ಒಂದು ಸಾಧನವನ್ನಾಗಿ ಮಾಡಿ ಮುದ್ರೆ ಹಾವ ಭಾವ ನಾಟ್ಯ ನಟನೆ ಮುಂತಾದುವುಗಳನ್ನು ಅರ್ಥಪೂರ್ಣವಾಗಿ ಮತ್ತು ಭಕ್ತಿಪೂರ್ಣವಾಗಿ ಪ್ರದರ್ಶಿಸುವ ಕಲೆಯೇ ನಾಟ್ಯ ಕಲೆ ಪರತತ್ವದಲ್ಲಿ ಭಕ್ತಿ ಇಲ್ಲದೆ ಈ ಕಲೆಗಳನ್ನು ಪ್ರದರ್ಶಿಸಲು ಸಾಧ್ಯವಿಲ್ಲ ತನ್ನ ಅನುಭವ ಮತ್ತು ಅನಿಸಿಕೆ ಕಣ್ಣಾರೆ ಕಂಡದ್ದು ಮತ್ತು ಕಲ್ಪಿಸಿಕೊಂಡು ತಾವು ಕಾವ್ಯ ಕಥನ ಕವಿತೆ ಕಾದಂಬರಿ ವಚನ ಪದ್ಯ ಮುಂತಾದವುಗಳ ರೂಪದಲ್ಲಿ ಬರೆಯುತ್ತಾ ಸಂಗೀತ ಸಂಗೀತದಲ್ಲಿ ಸಂತಸ ಪಡುವುದು ಸಾಹಿತ್ಯದ ಸೃಷ್ಟಿಯ ಕಲೆ ಈ ಎಲ್ಲ ಕಲೆಗಳು ಪ್ರತಿಪಾದಿಸಲ್ಪಟ್ಟಿರುವುದು ಜಗತ್ತಿನ ವಿಷಯಗಳಿಗಿಂತ ಹೆಚ್ಚು ಪಾರಮಾರ್ಥಿಕ ವಿಷಯಗಳು ಈ ಕಲೆಗಳನ್ನು ಅಭ್ಯಸಿಸುವವರು ಮತ್ತು ಅನುಸಂಧಾನ ಮಾಡುವವರು ಪರತತ್ವದ ಅನುಸಂಧಾನವನ್ನೇ ಮಾಡುತ್ತಿರುತ್ತಾರೆ ಎಂಬುದು ಗುಂಡಪ್ಪನವರ ವಾದವಾಗಿದೆ ಧನ್ಯವಾದಗಳು